ಶೇಕಡಾ 30ರಷ್ಟು ಶುಲ್ಕ ಕಡಿತ ವಾಪಸ್ಗೆ ಆಗ್ರಹಿಸಿ ಫೆಬ್ರವರಿ 23ಕ್ಕೆ ಖಾಸಗಿ ಶಾಲೆಗಳ ಒಕ್ಕೂಟ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಶಿಕ್ಷಣ ಸಚಿವ ಸುರೇಶ್ ಕುಮಾರ್, ಖಾಸಗಿ ಶಾಲೆಗಳ ಶುಲ್ಕವನ್ನು ಏಕಾಏಕಿ ಕಡಿಮೆ ಮಾಡಿಲ್ಲ, ಖಾಸಗಿ ಶಾಲೆಗಳ ಸಂಘಟನೆಗಳ ಜತೆ ನಾವು ಚರ್ಚಿಸಿದ್ದೇವೆ, ಹಲವು ಬಾರಿ ಚರ್ಚಿಸಿದ ಬಳಿಕ ನಿರ್ಧಾರ ಮಾಡಿದ್ದೇವೆ ಎಂದು ಹೇಳಿದ್ದಾರೆ. ಈಗ ಖಾಸಗಿ ಶಾಲೆಗಳು ಪೋಷಕರು ಕುಳಿತು ಚರ್ಚೆ ಮಾಡಲಿ, ಹೋರಾಟ ಒಂದೇ ಪರಿಹಾರವಲ್ಲ. ಖಾಸಗಿ ಶಾಲೆಗಳ ಒಕ್ಕೂಟಕ್ಕೂ ಮನವಿ ಮಾಡುತ್ತೇನೆ, ವಿದ್ಯಾರ್ಥಿಗಳ ಹಿತ ನಮಗೆ ಮೊದಲ ಆದ್ಯತೆಯಾಗಬೇಕು ಎಂದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ತಿಳಿಸಿದ್ದಾರೆ.